ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಈ ಎಲೆಕ್ಷನ್ ಚುನಾವಣೆಯಲ್ಲಿ ನಿಮ್ಮ ಕಾರ್ಯಕರ್ತರುಗಳು ಕೆಲವು ಮುಖಂಡರುಗಳು ಅತಿಯಾಗಿ ಮಾತಾಡಿದ್ದೇ ತಮಗೆ ಮುಳು ಆಯ್ತೇನು ಅಂತ ಇಲ್ಲ ಏನು ಆ ಥರದ್ದೇನು ನಮ್ಮಲ್ಲಿ ಯಾವ ಕಾರ್ಯಕರ್ತರು ಆ ಥರ ಪಕ್ಷದ ಬಗ್ಗೆ ಆಗಲಿ ನಮ್ಮ ಕಾರ್ಯಕರ್ತರ ಬಗ್ಗೆ ಲೀಡ್ರ ಬಗ್ಗೆ ಆ ಥರ ಏನು ಇಲ್ಲ ಇಲ್ಲಿ ಇವರೇ ನಮ್ಮ ಮೇಲೆ ಸಾಕಷ್ಟು ಏನೇನೋ ಅಷ್ಟು ಆಗೋಣ ಇಷ್ಟು ಆಗೋಣ ಏನೇನೋ ತೊಂದರು ನನ್ನ ಬಗ್ಗೆ ತಪ್ಪು ಮಾಡೋಕ್ಕೆ ಏನೋ ಪಾಂಪ್ಲೇಟ್ ಒಡಿಸಿರು ಹಂಚಿರು ಎಲ್ಲ ಮಾಡಿರು ಅದು ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ ಏನು ಮಾಡ್ತಾ ಇದ್ದೀನಿ ಅಂತ ಮುಂದಿನ ಇದರಲ್ಲಿ ಗೊತ್ತಾಗ್ತದೆ ನನ್ನ ತಿಂಗಳು ಮಾಜಿ ಶಾಸಕರ ಪತ್ನಿ ಬಗ್ಗೆ ಏಕಂದ್ರೆ ನಿಮ್ಮ ಮುಖಂಡರುಗಳು ಮಾತಾಡಿದರು ಅನ್ನೋದು ಒಂದೈತೆ ಏನೋ ಒಂದು ಮಾತಾಡ್ತಾರೆ ತಮ್ಮ ಸೋಲಿಗೆ ಕಾರಣಗಳು ಅದು ನನಗೇನು ಅವೆಲ್ಲ ಗಮನದಲ್ಲಿಲ್ಲ ನಂದು ಅವೆಲ್ಲ ಅದೆಲ್ಲ ನನ್ನ ಗಮನದಲ್ಲಿಲ್ಲ ಏನು ಆ ಥರ ಏನೋ ಮಾತಾಡಿ ಆ ಥರ ಎಲ್ಲ ಇಲ್ಲ ಅವನು ನಮ್ಗೆ ಅಷ್ಟೊಂದು ಇದಿಲ್ಲ ಇಲ್ಲಿ ಆಗಿರೋದು ಇಷ್ಟೇ ಕ್ಷೇತ್ರದಲ್ಲಿ ನನಗೆ ನಾನು ಕೆಲಸ ಮಾಡಿದ್ದೀನಿ ಜನಗಳ ಜೊತೆಗಿದ್ದೀನಿ ಐದು ವರ್ಷವೂ ಕಷ್ಟ ಸುಖದಲ್ಲಿ ಸ್ಪಂದಿಸಿದ್ದೀನಿ ನಾನು ನನಗೆ ನೂರಕ್ಕೆ ನೂರು ಎಲ್ಲಿ ಹೋದರೂ ಕೂಡ ಜನಗಳಿಗೆ ಈ ಸರ್ತಿ ಮಂಜಣ್ಣವ್ರಿಗೆ ಈ ಸತಿ ನಾವು ಕೈ ಹಿಡಿಬೇಕು ನಮಗೆ ಕೆಲಸ ಮಾಡಿದ ಮನೆ ಮನೆಗೆ ಎಲ್ಲೇ ಹೋದರೂ ಮಂಜಣ್ಣ ಅನ್ನೋರು ಆಮೇಲೆ ನಾವು ಆಮೇಲೆ ಹಣ ಕೊಟ್ಟು ಗೆಲ್ಲಬೇಕು ಅಂತ ನನಗೆ ನನಗೆ ಬೇಡ ಇವು ಹಂಗೆ ಗೆಲ್ಲಬೇಕು ನಾವು ಆಗಲ್ಲಂದ್ರೆ ಬೇಡ ಕೊನೆಯದಾಗಿ ನೀವು ಮಾಜಿ ಶಾಸಕರಾಗಿ ಸುಮಾರು ತಿಂಗಳು ಕಳೆದೇ ನಿಮ್ಮ ಕಾರ್ಯಕರ್ತರುಗಳಿಗೆ ಏನು ಸಂದೇಶ ಕೊಡ್ತೀರಿ ಇವತ್ತು ನಮ್ಮ ಪಕ್ಷ ಇವತ್ತು ಬಿ ಜೆ ಪಿ ಜೊತೆ ಮೈತ್ರಿ ಆಗಿದೆ ಇವತ್ತರ ಕ್ಷೇತ್ರದ ಜನಗಳಿಗೆ ನಾನು ಈಗ ಅವರೇ ನಾನು ಹೇಳೋಕ್ಕಿಂತ ಅವರೇ ಕೆಲವ್ರು ಬರ್ತಾರೆ ಫೋನ್ ಮಾಡ್ತಾರೆ ನಾನು ಫಂಕ್ಷನ್ಗಳೋದಾಗ ಮಾತಾಡ್ತಾಯಿರ್ತಾರೆ ಈಗ ಈ ಥರ ಆಗಿದೆ ಹೆಂಗೆ ಅಂತೆಲ್ಲ ನೀವು ತೀರ್ಮಾನ ಮಾಡ್ರಪ್ಪ ನಾನಂತೂ ಅವರು ಬಿ ಜೆ ಪಿಗಂತೂ ನಾನು ಹೋಗಲ್ಲ ಯಾವುದೇ ಕಾರಣಕ್ಕೂ ಅದು ಹೋಗಿ ಹೋಗಿ ಇವ್ನ ಜೊತೆಗೆ ನಾವು ಹೋಗಕತ್ತದ ಇವ್ನ ಜನ ಜನ ಆಯ್ತು ನೀವು ಒಪ್ಪ ನಾನು ಓದ್ತೀನಿ ಒಪ್ಗಳು ಇಷ್ಟ ನಾನು ಮಾಡೋಣ ಅವರೇ ರೆಡಿ ಇಲ್ವಲ್ಲ ನಿಮ್ಮ ಕಾರ್ಯಕರ್ತರು ಲೀಡರ್ಗಳು ಯಾವ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಇಲ್ಲ ಇನ್ನೊಂದು ಎರಡು ಎರಡು ಮೂರು 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 ಪರ್ಸೆಂಟ್ ಡಬಲ್ ಗೇಮ್ ಅಷ್ಟೇ ಅದು ಎರಡು ಮೂರು ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಅವನ ಜೊತೆಲಿ ಹೋಗೋದ್ ಬೇಡ ಸೊ ಕಾರ್ಯಕರ್ತರು ನಿರ್ಧಾರಗಳಿಗೆ ನೀವು ಬದ್ಧ ಇರ್ತೀವಿ ಬದ್ಧ ಇರ್ತೀನಿ ಓಕೆ ಸರ್ ನಮ್ಮ ಕಾರ್ಯಕರ್ತರುಗಳು ಏನು ಡಿಸಿಷನ್ ತಗೊಂತಾರೋ ಅದಕ್ಕೆ ನಾನು ಬರ್ದಾ ಇರ್ತೀನಿ ಅವತ್ತು ನನ್ನ ಕಾರ್ಯಕರ್ತರೇ ಕರ್ಕೊಂಬಂದಿದ್ದು ಬನ್ನಿ ಈಚೆಗೆ ಇವತ್ತು ಕ್ಷೇತ್ರದಲ್ಲಿ ಒಂಥರ ಬಿ ಆರ್ ಟೈಪಾಗಿ ಇವತ್ತು ನೆಮ್ಮದಿನೇ ಹಾಳಾಗಿದೆ ದಯಮಾಡಿ ಬರ್ರಿ ಅಂತೇಳ್ಬಿಟ್ಟು ಭಾಳ ಜನ ನನಗೆ ಅವತ್ತು ಬಂದರು ಹಂಗೆ ಕೈ ಹಿಡಿದ್ರು ಇಡೀ ಕ್ಷೇತ್ರ ಜನ ಕೈ ಹಿಡಿದ್ರು ಈಗಲೂ ಕೈ ಹಿಡ್ದಿದ್ದಾರೆ ಏನು ಓಸಿ ಏನು ಇವತ್ತು ಒಂದು ಪ್ರಾದೇಶಿಕ ಪಕ್ಷದಲ್ಲಿ ನಾನಿವತ್ತು ಎಂಬತ್ತೆರಡು ವರ್ಷ ಅವರ ಓಟ್ ತಂಡದೇನು ಏನು ಅದು ಈ ಅವ್ರು ಹೆಂಗೆದ್ದಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಇಡೀ ಕ್ಷೇತ್ರಕ್ಕೆ ಗೊತ್ತಿದೆ ಇವತ್ತು ಅಡ್ಡ ಅಡ್ಡದಾರಿ ಹೆಂಗೆ ಹೆಂಗೆ ಹಿಡಿದ್ರು ಎರಡು ಮೂರು ಒಂದು ಲಾಸ್ಟ್ ಒಂದು ತ್ರೀ ಡೇಸ್ ತ್ರೀ ಫೋರ್ ಡೇಸ್ ಅಂತ ಇಡೀ ಕ್ಷೇತ್ರಕ್ಕೆ ಗೊತ್ತಿದೆ ಬಟ್ ಗೆಲುವು ಗೆದ್ದಿದ್ದಾರೆ ಅದು ಒಪ್ಕೊತೀನಿ ಗೆಲುವು ಗೆಲ್ವೇನೇ ಅಡ್ಡದಾರಿನೋ ಒಳ್ಳೇದಾರಿನೋ ಅದಲ್ಲ ಪ್ರಶ್ನೆ ಗೆದ್ದಿದ್ದಾರೆ ಒಳ್ಳೇದಾಗಲಿ ಕ್ಷೇತ್ರ ಜನಕ್ಕೆ ಒಳ್ಳೇದಾಗಿ ಕೆಲಸ ಮಾಡಲಿ ಬಟ್ ಈ ಥರ ಎಲ್ಲ ಹಿಂಗೆ ಈ ಥರ ಎಲ್ಲ ಮಾಡ್ಕೊಂಡು ಈ ದೇಶದ ರಾಜಕೀಯ ಮಾಡ್ಕೊಳಕ್ಕೆ ಹೋದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಒಂದು ನಾಲ್ಕೈದು ತಿಂಗಳು ಟೈಮ್ ಕೊಡಬೇಕು ಹಿಂದಲೇ ನಾವು ಇದು ಮಾಡಬಾರ್ದು ಜನಗಳಿಗೂ ಗೊತ್ತಾಗಬೇಕು ಅವ್ರಿಗೂ ಟೈಮ್ ಕೊಟ್ಟಂಗೆ ಆಗ್ಬೇಕು ಅದು ಸದ್ಯದಲ್ಲೇ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ನಾನು ತಗೊಂತೀನಿ ನಾನು ಈ ಕ್ಷೇತ್ರದಲ್ಲಿ ನಾನು ಜನ ಇವತ್ತು ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಜನಗಳು ಕಷ್ಟ ಸುಖಕ್ಕೆ ನಾನು ಸ್ಪಂದಿಸ್ತೀನಿ ನಿರಂತರವಾಗಿರ್ತೀನಿ ಯಾವುದೇ ಕಾರಣಕ್ಕೂ ನಾನು ಹಿಂದೆ ನಾನು ಮನೆ ಕೂರೋನಲ್ಲ ನಾನು ಕ್ಷೇತ್ರ ಜನಗಳ ಜೊತೆಗೆ ನಿಂತು ಕಷ್ಟ ಸುಖ ಸ್ಪಂದನೆ ಮಾಡ್ಕೊಂಡು ಸರ್ಕಾರದ ಇವತ್ತು ಅಷ್ಟೇ ನಾನು ಹೇಳಿದೆ ಸರ್ಕಾರದಲ್ಲಿ ಇವತ್ತು ಯಾವುದೇ ಇದ್ದರೂ ಕೂಡ ನಮ್ಮ ದಾಸಿಗೆ ನೀವು ಇದು ಮಾಡಲೇಬೇಕು ಅಂತಲೇ ಹೇಳೇ ಬಂದಿದ್ದೀನಿ ಅಕ್ ಬಗ್ಗೆ ಇರ್ಬೋದು ಬೇರೆ ಬೇರೆ ಲ್ಯಾಂಡ್ ಆರ್ಡ್ರ್ ಬಗ್ಗೆ ಇರ್ಬೋದು ಕೆಲವು ವಿಚಾರದಾಗೆಲ್ಲ ನಾನು ಚರ್ಚೆ ಮಾಡೇ ಬಂದಿದ್ದೀನಿ ಸೊ ಒಟ್ಟಿನಲ್ಲಿ ಕಾರ್ಯಕರ್ತ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕರ್ತರುಗಳ ನಿರ್ಧಾರವೇ ಅಂತಿಮ ಅಂತಿಮ ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದರೆ ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರಿ తమ రాజకీయ జీవన సుఖ సుఖకర నా కూడా వేస్థి నమస్కారం నమస్కారం